उत्तर कन्नड जिल्लेय कदंब नौका नेलेयल्लि इंदु नौका दिनवन्नु संभ्रमदिंद आचरणे माडिद्दु ई वेळे राज्यपाल थावर चंद गेहलोट पाल्गोंडिद्दु विशेषवागिद्दु ई कुरितु ओंदु वरदि इल्लिदे नोडि। भारत मत्तु पाक नडुविन 1971 युद्धद संदर्भदल्लि भारतीय नौकानेले तन्न शौर्य प्रदर्शिसिद्दु ई मूलक युद्धद गेलुविगे कारणवागित्तु। ई युद्धद गेलुविन सविनेनपिगागि प्रति वर्ष डिसेंबर 4ನ್ನು नौका दिनवन्नागि आचरणे माडिकोंडु बरलागुत्तिदे। ओंदेडे नौकानेलेय युद्ध नौकेगळु सिंगारगोंडु समुद्रदल्लि निंतुकोंडिरुवुदु, इन्नोंदेडे आकर्षक ब्यांड बारिसुव मूलक ನೆರೆದಿದ್ದವರನ್ನ ಮಂತ್ರಮುಗ್ಧರನ್ನಾಗಿಸಿರುವ ನೌಕಾನೆಲೆ ಬ್ಯಾಂಡ್ ತಂಡ, ಮತ್ತೊಂದೆಡೆ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಪಾಲ್ಗೊಂಡಿರುವ ರಾಜ್ಯಪಾಲರು, ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕದಂಬ ನೌಕಾನೆಲೆಯಲ್ಲಿ। ಪ್ರತಿ ವರ್ಷದಂತೆ ಡಿಸೆಂಬರ್ 4ರಂದು ನೌಕಾ ದಿನವನ್ನಾಗಿ ಆಚರಿಸಿಕೊಂಡು ಬರಲಾಗುತ್ತಿದ್ದು ಈ ಬಾರಿ ವಿಶೇಷ ಎನ್ನುವಂತೆ ರಾಜ್ಯದ ರಾಜ್ಯಪಾಲರಾದ ತಾವರ್ ಚಂದ್ ಗೆಲ್ಹೋಟ್ ಪಾಲ್ಗೊಂಡು ನೌಕಾ ದಿನ ಕಾರ್ಯಕ್ರಮವನ್ನು ಆಸ್ವಾದಿಸಿದರು। ಈ ವೇಳೆ ಮಾತನಾಡಿದ ರಾಜ್ಯಪಾಲರು ನೌಕಾ ದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದರು। ದೇಶ ರಕ್ಷಣೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲಾ ನೌಕಾ ಸೇನಾ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿದರು। 2006ರ ಪ್ರಾರಂಭದಲ್ಲೇ ಕಾರವಾರದ ಕದಂಬ ನೌಕಾನೆಲೆ ಕರಾವಳಿ ತೀರದ ಭದ್ರತೆಯನ್ನ ನಿರ್ವಹಣೆ ಮಾಡುತ್ತಿದ್ದು ದೇಶದ ರಕ್ಷಣೆಯಲ್ಲೂ ಮಹತ್ವದ ಪಾತ್ರವನ್ನು ವಹಿಸಿದೆ। ಇದರೊಂದಿಗೆ ನೆರೆ ಪ್ರವಾಹ ಕೊರೋನಾದಂತಹ ಸಂಕಷ್ಟದ ಸಂದರ್ಭದಲ್ಲೂ ನೌಕಾನೆಲೆ ಅಗತ್ಯ ನೆರವನ್ನ ಒದಗಿಸುವಲ್ಲೂ ಮುಂಚೂಣಿಯನ್ನ ವಹಿಸಿತ್ತು। ಅಲ್ಲದೆ ಎರಡನೇ ಹಂತದ ವಿಸ್ತರಣೆಯೊಂದಿಗೆ ಕದಂಬ ನೌಕಾನೆಲೆ ಏಷ್ಯಾದಲ್ಲಿಯೇ ಅತಿ ದೊಡ್ಡ ನೌಕಾನೆಲೆ ಎನ್ನುವ ಹೆಗ್ಗಳಿಕೆಯನ್ನು ಗಳಿಸಿಕೊಳ್ಳಲಿದ್ದು ಇದು ದೇಶದ ಪ್ರತಿಯೊಬ್ಬರಿಗೂ ಅತ್ಯಂತ ಹೆಮ್ಮೆಯ ವಿಷಯ ಎಂದು ತಿಳಿಸಿದ್ದಾರೆ। महत्वपूर्ण महत्वाकांक्षी प्रोजेक्ट सीवर्ड का काम चल रहा है, जिसकी महती आवश्यकता थी। मुझे जानकर अत्यंत प्रसन्नता हो रही है कि इस प्रोजेक्ट में देश की पहली सी लिफ्ट फैसिलिटी तैयार हो चुकी है, जो अत्यधिक उपयोगी सिद्ध होगी। जब प्रोजेक्ट सीवर्ड पूरा हो जाएगा तो कारवार रेवर बेस हिंद महासागर क्षेत्र में एशिया का सबसे बड़ा रेवर बेस होगा और देश के समुद्री हितों की रक्षा करने में सक्षम होगा। मुझे अवगत कराया गया है कि कारवार में ही नौसेना की एकीकृत मेरीटाइम थिएटर कमांड का मुख्यालय स्थापित किए जाने की भी योजना है। इससे नौसेना को और अधिक मजबूती प्राप्त होगी। ಇನ್ನು 1971ರಲ್ಲಿ ಭಾರತ ಪಾಕಿಸ್ತಾನ ಯುದ್ಧದ ಸಂದರ್ಭದಲ್ಲಿ ನೌಕಾನೆಲೆ ಸಹ ಕಾರ್ಯಪ್ರವರ್ತವಾಗಿತ್ತು। ಅಲ್ಲದೆ ಕರಾಚಿ ಬಂದರಿನ ಮೇಲೆ ಭಾರತೀಯ ನೌಕಾಸೇನೆ ನಡೆಸಿದ ದಾಳಿಯ ಪರಿಣಾಮ ಯುದ್ಧವನ್ನು ಜಯಿಸುವುದು ಸಾಧ್ಯವಾಗಿದ್ದು ನೌಕಾನೆಲೆ ಯುದ್ಧದಲ್ಲಿ ಶೌರ್ಯದಿಂದ ಭಾಗವಹಿಸಿದ್ದರಿಂದ ಇದು ಸಾಧ್ಯವಾಗಿತ್ತು। ಈ ಹಿನ್ನೆಲೆ ಪ್ರತಿ ವರ್ಷ ಈ ದಿನವನ್ನ ನೌಕಾ ದಿನವನ್ನಾಗಿ ಆಚರಿಸಿಕೊಂಡು ಬರಲಾಗುತ್ತಿದ್ದು ಅಂದಿನ ಯುದ್ಧದಲ್ಲಿ ಹುತಾತ್ಮರಾದವರಿಗೆ ಗೌರವ ಸಲ್ಲಿಸಲಾಗುತ್ತಿದೆ। ಇನ್ನು ನೌಕಾ ದಿನದ ಪ್ರಯುಕ್ತ ನೌಕಾನೆಲೆಯ ಕದಂಬ ಬ್ಯಾಂಡ್ ವತಿಯಿಂದ ಆಕರ್ಷಕ ಬೀಟಿಂಗ್ ರಿಟ್ರೀಟ್ನ ಪ್ರದರ್ಶಿಸಲಾಯಿತು। ಯುದ್ಧವನ್ನು ಗೆದ್ದ ಸಂದರ್ಭದ ಜೊತೆಗೆ ಯುದ್ಧವನ್ನು ಮುಕ್ತಾಯಗೊಳಿಸುವ ಸೂಚಕವಾಗಿ ನೌಕಾನೆಲೆಯಲ್ಲಿ ಬೀಟಿಂಗ್ ರಿಟ್ರೀಟ್ನ ಮಾಡಲಾಗುತ್ತದೆ। ಇದು ಸಂಭ್ರಮಾಚರಣೆಯ ಒಂದು ವಿಧಾನವಾಗಿರುವುದರಿಂದ ಆಕರ್ಷಕ ಬ್ಯಾಂಡ್ ಮೂಲಕವಾಗಿ ನೌಕಾ ದಿನವನ್ನ ಆಚರಣೆ ಮಾಡಲಾಯಿತು। ಇನ್ನು ಈ ವೇಳೆ ರಾಜ್ಯಪಾಲರು ಪಾಲ್ಗೊಂಡಿದ್ದಕ್ಕೆ ಕದಂಬ ನೌಕಾನೆಲೆಯ ಫ್ಲಾಗ್ ಆಫೀಸರ್ ಮಹೇಶ್ ಸಿಂಗ್ ಸಂತಸ ವ್ಯಕ್ತಪಡಿಸಿದರು। कि मैं माननीय राज्यपाल जी का यहाँ आने के लिए और आपको संबोधन करने के लिए आमंत्रित करूं। मैं आप सबको और खास तौर से कारवार शहर और उसके निवासियों को धन्यवाद देना चाहूंगा, जिन्होंने हमें खुले दिल से अपनाया और हमारे इस समारोह में सम्मिलित होकर हमें कृतज्ञ किया। ಒಟ್ಟಾರೆ ಭಾರತ ಪಾಕ್ ಯುದ್ಧದಲ್ಲಿ ಮಹತ್ವದ ಪಾತ್ರ ವಹಿಸಿ ಯುದ್ಧದ ಗೆಲುವಿಗೆ ಕಾರಣರಾದ ನೌಕಾನೆಲೆಯ ಶೌರ್ಯವನ್ನು ಎಲ್ಲರೂ ಮೆಚ್ಚುವಂತದ್ದು, ಅಂದಿನ ಯುದ್ಧದಲ್ಲಿ ಹುತಾತ್ಮರಾದ ಯೋಧರಿಗೆ ನಮ್ಮದೊಂದು ಸಲಾಂ। ಕೆನರಾ ಪ್ಲಸ್ ನ್ಯೂಸ್, ಕಾರವಾರ।